ನಂದಿನಿ, ನೀನೇರೀತಿ ಅವಮಾನ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತಪ್ಪ? ನೀನು ಪ್ರೀತಿಸ್ತಿರೋ ಹುಡುಗ ಮನೆಗೆ ಬಂದು ಕೂತ್ಕೊಂಡಿದ್ದಾನೆ. ಜೆಸ್ಸಿ ಯಾಕೆ ಬಂದ? ನಿನ್ನನ್ನು ಅವನಿಗೆ ನಾನು ಮದುವೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಸಾಕೇನಮ್ಮ, ಹೆತ್ತವರಿಗೆ ಅವಮಾನ ಸಾಕೇನಮ್ಮ? ಅಪ್ಪ, 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 ನನ್ನ ಮಾತು ಕೇಳಿ. ಎಲ್ಲ ನನ್ನ ಕರ್ಮ. ಅಪ್ಪ, ನೋಡು, ಅಯ್ಯೋ, ನಿನ್ನೋ ನೀನೋ ಅಪ್ಪ, ಇವನೊಬ್ಬ ಲೋಫರ್. ವಾಟ್? ನಾನ್ ಇವನನ್ ಲವ್ ಗಿವ್ ಏನ್ ಮಾಡ್ತಿಲ್ಲ. ನನ್ ಟೇಸ್ಟ್ ಇಷ್ಟೊಂದ್ ಕೆಟ್ಟದಾಗಿರುತ್ತೆ ಅಂತ ಹೇಗ್ ಅನ್ಕೊಂಡ್ರಿ ಅಪ್ಪ? ಡಿಸ್ಕಾಸ್ಟಿಂಗ್. ನಂದಿನಿಯವ್ರೆ, ಪ್ಲೀಸ್ ಈ ತರ ಎಲ್ಲ ಉಲ್ಟಾ ಮಾತಾಡ್ಬಿಡಿ. ನೀವು ಮಾತಾಡಿದ್ರೆ ಈ ಹೂವಿನ ಮೇಲಿರೋ ಮುಳ್ಳು ನನ್ನ ಹೃದಯಕ್ಕೆ ಬಂದು ಚುಚ್ಚಕ್ಕಾಗತ್ತೇನೋ? ನೀವು ನನ್ನ ನೋಡಿ ಗೂಗ್ಲಿಯರ್ ತರ ಹಿಂಗ್ ಸ್ಮೈಲ್ ಮಾಡಿದ್ರಿ ತಾನೆ? ಪೇರೆಂಟ್ಸ್ ನೋಡಿ, ನಾನ್ ನಿಮ್ಮನ್ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ದಯವಿಟ್ಟು ನಿಮ್ ಹತ್ರ ಉಳಿದಿರೋ ಸ್ವಲ್ಪ ಜಮೀನ್ ಆದ್ರೂ ಉಳಿಸ್ಕೊಳ್ಳಿ. ಆ ಶಿಲ್ಪನ್ ಕೊಟ್ಟು ಹಾಳಾಗ್ಬೇಡಿ. ಅಯ್ಯ, 99.99% ಹಾಳಾದ್ಮೇಲೆ ಇನ್ನೆಲ್ಲಿಂದ ಉಳಿಸ್ಕೊಳ್ಳೋದು? ಸರ್, ನನ್ನ ಜೀವನದಲ್ಲಿ ಒಂದು ಹೆಣ್ಣಿಗೋಸ್ಕರ ಇನ್ನೊಂದು ಹೆಣ್ಣ ಹತ್ರ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಶೀಲಾ ಒಂದು ಬಿಟ್ಟು, ಡೋಂಟ್ ಮಿಸ್ಟೇಕ್. ನಿಮ್ಮ ಹುಡ್ಗಿಗೆ ನೀವಾದ್ರೂ ಒಂಚೂರು ಬುದ್ಧಿ ಹೇಳಿ ಸರ್. ನನ್ನ ಹತ್ರ ಉಳಿದಿರೋದು ಇನ್ನು 20 ಕುಂಟೆ ಅಷ್ಟೇ, ಅದನ್ನು ಇವಳ ಹೆಸರು ಬರ್ಕೊಟ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಹೇಳಿದ್ರೆ ಅರ್ಥ ಆಗಲ್ವಾ? ಮರ್ಯಾದೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಪೊಲೀಸಾ? ಮದುವೆ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಫೀಸ್ಗೆ ಕರ್ಕೊಂಡು ಹೋಗೋಣ ಅಂದ್ರೆ ಈ ಅಮ್ಮ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋ ಸ್ಕೆಚ್ ಆಗ್ತಿದ್ದಾಳೆ? ಅಮಿಕೊಂಡು 20 ಕುಂಟೆನ ಉಳಿಸ್ಕೊಳ್ಳೋಣ. ಬಾಯ್ ಮಾವ. ನೀನ್ ಏನಪ್ಪ, ನಾನು ಇಂಥವ್ನ ಲವ್ ಮಾಡ್ತೀನ, ನನ್ನೇ ಬೈತ್ಯಾ? ಅವನ್ ಮಾತು ಕೇಳ್ಕೊಂಡು ಬೇಜಾರು ಮಾಡ್ಕೋಬೇಡ. ನನ್ಗೆ ಯಾಕೆ ಕೋಪ ಬಂತು ಅಂತಂದ್ರೆ, ನೀನ್ ಚೆನ್ನಾಗಿರ್ಬೇಕು ಅಂತ ನಿನ್ಗೋಸ್ಕರ ಎಷ್ಟು ಒಳ್ಳೆ ಗಂಡು ಹುಡುಕಿದ್ದೀನಿ ಗೊತ್ತಾ? ಅಂಥದ್ರಲ್ಲಿ ಹೋಗಿ ಹೋಗಿ ಇವನ್ ಯಾವನೋ ಇವನ್ ಜೊತೆ ನೀನ್ ಪ್ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ನಾನು ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತಮ್ಮ. ಅಪ್ಪ, ಹ್ಮ್, ನನ್ನ ಸ್ನೇಹಿತ ಆನಂದರಾವ್ ಇದಾರಲ್ಲ ಆಸ್ಟ್ರೇಲಿಯಾದಲ್ಲಿ, ಅವನ್ ಮಗ ಶ್ಯಾಮ್ ಪ್ರಸಾದ್ ಅಂತ, ನಾಡ್ದು ಗುರುವಾರ ನಿನ್ನ ನೋಡಕ್ಕೆ ಅಂತ ಬರ್ತಿದ್ದಾನೆ. ನೀನ್ ಗುರುವಾರ ಆಸ್ಪತ್ರೆಗೆ ರಜಾ ಹಾಕಿ ಮನೇಲಿ ಇರ್ಬೇಕು. ಅಪ್ಪ, ಅಲ್ಲ ಅದು ಇಷ್ಟು ಬೇಗ ಮದ್ವೆ ಆಗ್ಬೇಕು. ನೋಡಿದ್ಯಾ ಎಂತ ಅವಾಂತರ ಆಯ್ತು ಅಂತ? ನಮ್ಗೆ ಈ ತರ ಎಲ್ಲ ಆಗೋದು ಇಷ್ಟ ಇಲ್ಲ, ಸರಿನಾ? ಹೌದು, ನಿನ್ ವ್ರತ ಮುಗಿದ್ರು ಯಾಕೆ ನಿನ್ ದಿನ ಹೊಂಗೆ ಬೆಟ್ಟಕ್ ಹೋಗೋದು? ಅದು ಸುಮ್ನೆ ಹೀಗೆ ಅದು ಅಭ್ಯಾಸ ಆಗಿದ್ಯಲ್ಲ, ಹಂಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ. ಆಯ್ತು ಆಯ್ತು, ನಾಡ್ದು ಗುರುವಾರ ರಜಾ ಹಾಕೋದು ಮಾತ್ರ ಮರಿಬೇಡ. ಸಾವಿತ್ರಿ, ನನಗೆ ಆ ಲಿಸ್ಟ್ ಸ್ವಲ್ಪ ಕೊಡ್ತೀಯಾ? ಅಮ್ಮಗೇನೋ ಡೌಟ್ ಬಂದಿರೋ ಹಾಗಿದ್ಯಲ್ಲ, ಮೊದ್ಲು ಜೆಸ್ಸಿಗೆ ವಿಷಯ ತಿಳಿಸ್ಬೇಕು.